ಎಲ್ರಿಗೂ ನಮಸ್ತೆ, ನಾನು ಮಂಜು ಮಾತಾಡ್ತಾ ಇದ್ದೀನಿ. 1975 ಮಾರ್ಚ್ 17 ಡಾಕ್ಟರ್ ರಾಜ್ ಮತ್ತು ಪಾರ್ವತಮ್ಮ ದಂಪತಿಗಳಿಗೆ ಚೆನ್ನೈನಲ್ಲಿ ಹುಟ್ಟಿದ್ರು ಲೋಹಿತ್ ಅಲಿಯಾಸ್ ಪುನೀತ್ ರಾಜ್ಕುಮಾರ್. ಅಣ್ಣವ್ರಿಗೆ ಪುನೀತನು 5ನೇ ಸಂತಾನ. ನಮ್ಮ ಸೌತ್ ಇಂಡಿಯಾದಲ್ಲಿ ಆಂಧ್ರ ಪ್ರದೇಶದ NTR ಹಾಗೂ ತಮಿಳುನಾಡಿನ MGRಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ನಮ್ಮ ಅಣ್ಣವ್ರಿಗೆ ನಮ್ಮ ರಾಜ್ಯದಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಅವರಾದರೂ ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ರೆ ವಿನಾ ಇಲ್ಲಿ ಅಣ್ಣವರು ರಾಜಕೀಯ ಅನ್ನೋ ಪದದಿಂದನೇ ದೂರ ಉಳಿದಿದ್ರು. ಪುನೀತ್ ರಾಜ್ಕುಮಾರ್ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ದೇವರ ಮಗ. ಈ ಜಗತ್ತಿನಲ್ಲಿ ಸೋಲುಗಳೇ ಇಲ್ಲದ ವ್ಯಕ್ತಿಗಳು ಸಿಗದು ತೀರಾ ಅಪರೂಪ. ಅಂಥವರಲ್ಲಿ ಈ ಕನ್ನಡದ ಕುಲಪುತ್ರನೂ ಒಬ್ಬ. ಯಾವ ಕೆಲಸದ ಅನಿವಾರ್ಯವೂ ಇರಲಿಲ್ಲ, ಯಾರ ಮುಂದೆ ಕೈಕಟ್ಟಿ ಕೂರೋ ಸ್ಥಿತಿನೂ ಬಂದಿರಲಿಲ್ಲ. ಕೆಲಸನೇ ಮಾಡದೆ ಕೂತು ತಿನ್ನುವ ಶ್ರೀಮಂತಿಕೆ ಈತನ ಮನೆಯಲ್ಲಿತ್ತು. ಆದರೂ ಅಪ್ಪ ತೋರಿಸಿದ ದಾರಿಯಲ್ಲಿ ನಡೆದು ತಂದೆಗೆ ತಕ್ಕ ಮಗನಾಗಿದ್ದ. ಇವತ್ತಿಗೂ ಶ್ರೇಷ್ಠ ನೆಟ್ಟರೆ ಗಿಟ್ಟಿಸಿಕೊಳ್ಳಲಾಗದ ರಾಷ್ಟ್ರ ಪ್ರಶಸ್ತಿನ ಬಾಲ್ಯದಲ್ಲೇ ಮುತ್ತಿಟ್ಟು ಬಂದಿದ್ರು ಪುನೀತ್ ರಾಜ್ಕುಮಾರ್. ಈತನ ನಟನೆ ಹಾಡು ಡ್ಯಾನ್ಸನ್ನು ನೋಡಿ ಮುದುಕರೇ ಎದ್ದು ಚಪ್ಪಾಳೆ ವಿಜಿಲ್ನ ಹೊಡೆದಿದ್ದೂ ಇದೆ. ತಂದೆಯ ಆದಿಯಲ್ಲಿ ನಡೆದ ತಂದೆಯನ್ನೇ ಮೀರಿಸುವಂಥ ಬೆಳೆದ ಈ ಅಪರೂಪದ ನಕ್ಷತ್ರ ಇಷ್ಟು ಬೇಗ ತನ್ನ ಒಳಪು ಕಳಚಿ ಕೆಳಗೆ ಬೀಳುವುತ್ತೆ ಅಂತ ಯಾರೂ ಊಹಿಸಿಕೊಂಡಿರಲಿಲ್ಲ. ಅಪ್ಪು, ಪವರ್ ಸ್ಟಾರ್, ನಟ ಸಾರ್ವಭೌಮ, ರಾಜರತ್ನ, ಹೀಗೆ ಅನೇಕ ಬಿರುದುಗಳಿಂದ ಕನ್ನಡಿಗರ ಮನೆಮಗನಾಗಿದ್ದ. ಕಳೆದ ಬ್ಲ್ಯಾಕ್ ಫ್ರೈಡೇ 29 ಅಕ್ಟೋಬರ್ 2021 ಹೃದಯಾಘಾತದಿಂದ ಹಿಂದೆಂದೂ ಭಾರತ ಲೋಕಕ್ಕೆ ತೆರಳಿದ್ರು. ಬಾಲ್ಯದಲ್ಲಿನೇ ತನ್ನ ಮನೋಜ್ಞ ಅಭಿನಯದಿಂದ ರಾಷ್ಟ್ರ ಪ್ರಶಸ್ತಿನ ಮುಡಿಗೇರಿಸಿಕೊಂಡಿದ್ರು ಪುನೀತ್ ರಾಜ್ಕುಮಾರ್. ಕಿರಿಯ ಮಗನಾಗಿದ್ದರಿಂದ ಅಣ್ಣವರು ಅಪ್ಪುನ ಪ್ರೀತಿಯಿಂದ ಬೆಳೆಸಿದ್ರು. ಶೂಟಿಂಗ್ಗೆ ಹೋಗುವ ಸಂದರ್ಭದಲ್ಲೆಲ್ಲ ಅಣ್ಣವರು ಅಪ್ಪುನ ಕೂಡ ಕರೆದುಕೊಂಡು ಹೋಗ್ತಾ ಇದ್ರು. ಹಿಂಗಾಗಿ ಬಾಲ್ಯದಲ್ಲಿನೇ ಬೆಳ್ಳಿ ತೆರೆಗೆ ಅಪ್ಪು ಎಂಟ್ರಿ ಕೊಡ್ತಾರೆ. ತನ್ನ 6ನೇ ತಿಂಗಳಲ್ಲಿನೇ ಪ್ರೇಮದ ಕಾಣಿಕೆ ಅನ್ನೋ ಚಿತ್ರದಲ್ಲಿ ಅಪ್ಪು ಮಗುವಿನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಅಪ್ಪು ಪ್ರೇಮದ ಕಾಣಿಕೆ ಚಿತ್ರದಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಒಂದು ಕಾರಣ ಇದೆ. ಈ ಸಿನಿಮಾದಲ್ಲಿ 6 ತಿಂಗಳು ಮಗುವಿನ ಪಾತ್ರ ಬೇಕಿತ್ತು. ಚಿತ್ರೀಕರಣ ಮಾಡೋ ವೇಳೆ ಇಲ್ಲಿ ಪಾತ್ರ ಮಾಡ್ತಿದ್ದ ಎಲ್ಲ ಮಕ್ಕಳು ಅಳ್ತಾ ಇದ್ರಂತೆ. ಹಂಗಾಗಿ ಶೂಟಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇದನ್ನು ನೋಡಿದ ಅಣ್ಣವರು ಅಲ್ಲಿಗೆ ಬಂದಿದ್ದ ಪಾರ್ವತಮ್ಮ ರಾಜ್ಕುಮಾರ್ ಬಳಿ ಬರ್ತಾರೆ. ಯಾವ ಮಕ್ಕಳಿಂದ ಕೂಡ ಆ್ಯಕ್ಟ್ ಮಾಡ್ಸೋಕ್ಕೆ ಆಗ್ತಾ ಇಲ್ಲ, ನಮ್ಮ ಮಗುನ ಆ್ಯಕ್ಟ್ ಮಾಡಿಸೋಣ ಅಂತಾರೆ. ಅದಕ್ಕೆ ಪಾರ್ವತಮ್ಮನವರು ಕೂಡ ಓಕೆ ಅಂದಿದ್ರು. ಈ ಮೂಲಕ 6 ತಿಂಗಳು ಮಗು ಆಗಿದ್ದ ಅಪ್ಪು ಪ್ರೇಮದ ಕಾಣಿಕೆಯಲ್ಲಿ ಕಾಣಿಸ್ಕೊಂಡಿದ್ರು. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಇದೇ ವರ್ಷ ಸೂಪರ್ ಸ್ಟಾರ್ ರಜನಿಕಾಂತ್ರು ಅಪೂರ್ವ ರಾಗಂಗಳ್ ಅನ್ನೋ ಸಿನಿಮಾದ ಮೂಲಕ ಬೆಳ್ಳಿ ತೆರೆಗೆ ಪರಿಚಯವಾಗ್ತಾರೆ. ಅಲ್ಲಿಗೆ ರಜನಿಕಾಂತ್ ಅವರು 1975 ಚಿತ್ರರಂಗನ ಪ್ರವೇಶ ಮಾಡ್ತಾರೆ. ಅದೇ ವರ್ಷ ಅಪ್ಪು ಕೂಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಕಮಲ್ ಹಾಸನ್ ಅವರನ್ನು ಹೊರತುಪಡಿಸಿದ್ರೆ ಬಾಲ ನಟನಾಗಿ ಮತ್ತು ನಾಯಕ ನಟನಾಗಿ ಯಶಸ್ವಿಯ ಉತ್ತುಂಗಕ್ಕೇರಿದ ಏಕೈಕ ನಟ ಅಂದರೆ ಪುನೀತ್ರವರು ಮಾತ್ರನೇ. ಬಾಲ್ಯದಲ್ಲಿರುವಾಗ ಶಾಲೆಗೆ ರಜಾ ಸಿಕ್ಕರೆ ಸಾಕು, ತಮ್ಮ ಊರು ಗಾಜನೂರಿಗೆ ಹೋಗ್ತಾ ಇದ್ರು. ಅಲ್ಲಿ ಸ್ನೇಹಿತರ ಜೊತೆ ಸೇರಿ ದನ ಕಾಯಕ್ಕೂ ಹೋಗ್ತಾ ಇದ್ರು. ಇದು ಒಂದೇ ಅಲ್ಲ, ಮರಕೋತಿ ಆಟ ಆಡೋಕ್ಕೂ ಹೋಗ್ತಾ ಇದ್ರಂತೆ. 1980 ಅಂದರೆ ಅಪ್ಪುಗೆ ಆಗ ಕೇವಲ 5 ವಯಸ್ಸು ಮಾತ್ರನೇ. ತಂದೆಯೊಂದಿಗೆ ವಸಂತ ಗೀತೆ ಅನ್ನೋ ಸಿನಿಮಾದಲ್ಲಿ ಬಾಲ ನಟನಾಗಿ ಕಾಣಿಸ್ಕೊಂಡಿದ್ರು. ನಿಮ್ಗೆ ಗೊತ್ತಿರಲಿ, ಅಪ್ಪು ಹುಟ್ಟಿದ್ದು ಚೆನ್ನೈನಲ್ಲಿ. 5 ವರ್ಷದವರೆಗೂ ಅಪ್ಪು ಅಲ್ಲೇ ಬೆಳೆದಿದ್ರು. ಸಿನಿಮಾಗಳು ನಟಿಸಲು ಆರಂಭಿಸಿದ ನಂತರ ಅಪ್ಪು ತಮ್ಮ ಕುಟುಂಬದ ಜೊತೆ ಮೈಸೂರಿಗೆ ಶಿಫ್ಟ್ ಆಗಿದ್ರು. ಅಲ್ಲಿಂದ ಬೆಂಗಳೂರಿಗೆ ಮತ್ತೆ ಸೇರಿದ್ರು. ಇಲ್ಲಿಂದಾನೇ ಅಪ್ಪು ಸಾಲು ಸಾಲು ಚಿತ್ರಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ರು. ಚಲಿಸುವ ಮೋಡಗಳು, ಹೊಸ ಬೆಳಕು, ಭಾಗ್ಯವಂತರು, ಭೂಮಿಗೆ ಬಂದ ಭಗವಂತ, 2 ನಕ್ಷತ್ರಗಳು, ಯಾರಿವನು ಚಿತ್ರಗಳಲ್ಲಿ ಅಭಿನಯಿಸಿದ್ರು. 1985 ಬೆಟ್ಟದ ಹೂವು ಚಿತ್ರದಲ್ಲಿ ಅಪ್ಪು ಮಾಡಿದ ರಾಮುವಿನ ಪಾತ್ರ ಕೋಟಿ ಕನ್ನಡಿಗರ ಮನಗೆದ್ದಿತ್ತು. ಈ ಸಿನಿಮಾದಲ್ಲಿ ಪುನೀತನ ಅದ್ಭುತ ನಟನೆ ರಾಷ್ಟ್ರ ಪ್ರಶಸ್ತಿ ಕೂಡ ಒಲಿದು ಬಂದಿತ್ತು. 2002
ಅಪ್ಪು ಸಿನಿಮಾದ ಮೂಲಕ ಪುನೀತ್ ರಾಜ್ಕುಮಾರ್ ನಾಯಕ ನಟನಾಗಿ ಕೆರಿಯರ್ ನ ಶುರು ಮಾಡ್ತಾರೆ ಇಲ್ಲಿಂದನೇ ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ ನ ಅಪ್ಪು ಆಗಿ ಬದಲಾಗ್ತಾರೆ ಇಲ್ಲಿಂದ ಆತ ಮುಟ್ಟಿದ್ದಲ್ಲ ಚಿನ್ನ ಆಗುತ್ತೆ ಒಂದರ ನಂತರ ಒಂದು ಹಿಟ್ ಸಿನಿಮಾಗಳನ್ನು ಕೊಡ್ತಾ ಬಂದಿದ್ರು ಅಪ್ಪು ಸಿನಿಮಾದ ಮೂಲಕ ಪುನೀತ್ ರಾಜ್ಕುಮಾರ್ ತಮ್ಮ ದೊಡ್ಡ ಕನಸನ್ನ ಈಡೇರಿಸಿಕೊಂಡಿದ್ರು ತಾನು ಅಭಿನಯಿಸಿದ್ದ ಚಿತ್ರವನ್ನ ತನ್ನ ತಂದೆ ಅಪ್ಪಾಜಿ ಅವರೊಂದಿಗೆ ಥಿಯೇಟರ್ ನಲ್ಲಿ ನೋಡಬೇಕು ಅಂತ ಆಸೆ ಪಟ್ಟಿದ್ರು ಇಲ್ಲಿ ವಿಶೇಷ ಏನಂದ್ರೆ ಅಪ್ಪು ಸಿನಿಮಾ 100 ದಿನ ಪೂರೈಸುವ ವೇಳೆ ಎಲ್ಲಾ ಥಿಯೇಟರ್ ಗಳಲ್ಲಿ ಅಣ್ಣವರು ಹೋಗಿ ಅಪ್ಪು ಸಿನಿಮಾನ ತನ್ನ ಅಭಿಮಾನಿಗಳ ಜೊತೆ ನೋಡಿದ್ರಂತೆ ಇದಕ್ಕಿಂತ ಬೇರೆ ಭಾಗ್ಯ ಏನಿದೆ ಹೇಳಿ ಈ ಸಿನಿಮಾ ತೆಲುಗು ತಮಿಳ್ ಬೆಂಗಾಲಿ ಭಾಷೆಗಳಲ್ಲಿ ಕೂಡ ರೀಮೇಕ್ ಆಗಿತ್ತು ಇದರ ನಂತರ ಅಭಿ ವೀರ ಕನ್ನಡಿಗ ಆಕಾಶ್ ನಮ್ಮ ಬಸವ ಅರಸು ಬಿಂದಾಸ್ ವಂಶಿ ಮಿಲನ ರಾಜ್ ದ ಶೋಮ್ಯಾನ್ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಪವರ್ ಸ್ಟಾರ್ ಅನ್ನೋ ಬಿರುದನ್ನು ಕೂಡ ಪಡೆದಿದ್ರು ಇದರ ನಂತರ ನಿನ್ನಿಂದಲೇ ದೊಡ್ಡಮನೆ ಹುಡುಗ ರಾಜಕುಮಾರ ನಟ ಸಾರ್ವಭೌಮ ಸಿನಿಮಾಗಳು ಸೂಪರ್ ಹಿಟ್ ಆಗುತ್ತೆ ಇದರ ಮಧ್ಯೆ ಅಪ್ಪು ಕಿರುತೆರೆನಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಕನ್ನಡದ ಕೋಟ್ಯಾಧಿಪತಿಯನ್ನು ಕೂಡ ಮಾಡಿ ಸೈ ಎನ್ಸ್ಕೊಂಡಿದ್ರು ಅಷ್ಟೇ ಅಲ್ಲ ಫ್ಯಾಮಿಲಿ ಪವರ್ ರಿಯಾಲಿಟಿ ಶೋನ ನಿರೂಪಿಸಿ ಕನ್ನಡಿಗರ ಮನೆಮಗನಾಗಿದ್ರು ಪುನೀತ್ ರಾಜ್ಕುಮಾರ್ ರವರ ನಟನೆ ಮತ್ತು ನೃತ್ಯಕ್ಕೆ ಅಭಿಮಾನಿಗಳು ಸದಾ ಫಿದಾ ಆಗ್ತಾ ಇದ್ರು ಪುನೀತ್ ರಂತೆ ಡ್ಯಾನ್ಸ್ ಮಾಡೋರು ಕನ್ನಡ ಚಿತ್ರರಂಗದಲ್ಲೇ ಬೇರೆ ಯಾರೂ ಇಲ್ಲ ಅಂತ ಹೇಳ್ಬೋದು ತುಂಬಾ ಜನಕ್ಕೆ ಗೊತ್ತಿಲ್ಲದ ವಿಷಯ ಏನಂದ್ರೆ ಅಪ್ಪುದು ಲವ್ ಮ್ಯಾರೇಜ್ ಅಪ್ಪುದು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಅಶ್ವಿನಿ ಅವರನ್ನ ಭೇಟಿಯಾಗಿ ಸ್ನೇಹ ಸಂಪಾದಿಸಿ ಪ್ರೀತಿಸಿ ಮದುವೆಯಾಗಿದ್ರು ಇವತ್ತು ಆ ಕಥೆನ ನೆನಪಾದ್ರೆ ಮನಸ್ಸಿಗೆ ಭಾರ ಅನಿಸುತ್ತೆ ಅದು 1996 ಸಮಯ ದಿನ ಶೂಟಿಂಗ್ ಸೆಟ್ಗೆ ಹೋಗಿ ಕಾಲ ಕಳೀತಾ ಇದ್ರು ಅಪ್ಪು ಈಗಿರುವ ಸಮಯದಲ್ಲಿ ಅಪ್ಪುನ ಒಬ್ಬ ಗೆಳೆಯ ಒಂದು ಹುಡುಗಿನ ಪರಿಚಯಿಸಿದ್ರು ದಿನ ಕಳೆದಂತೆ ಈ ಮೂವರು ಕಾಮನ್ ಫ್ರೆಂಡ್ಸ್ ಆಗಿದ್ರು ಆಗ ತಾನೇ ಪರಿಚಯ ಆಗಿದ್ದ ಹುಡುಗಿ ಅಪ್ಪು ಮನಸ್ಸನ್ನ ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿದ್ರು ಅಪ್ಪು ಮನಸ್ಸಿನಲ್ಲಿನೂ ಆ ಹುಡುಗಿ ಬಗ್ಗೆ ಪ್ರೇಮಾಂಕುರವಾಗಿತ್ತು ಆದರೆ ಅದನ್ನ ಹೇಳೋದಾದ್ರೂ ಹೇಗೆ ಅಂತ ಯೋಚಿಸಿ ಪ್ರಪೋಸ್ ಮಾಡೋಕ್ಕೆ 8 ತಿಂಗಳು ಕಾದಿದ್ರು ಕೊನೆಗೆ ಅದೊಂದು ದಿನ ತನ್ನ ಹುಡುಗಿಯ ಎದುರು ನಿಂತು ನಾನು ನಿನ್ನನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ಮದುವೆ ಆಗೋಣ ಅಂದಿದ್ರು ಅಶ್ವಿನಿಯವರೇನೋ ಒಪ್ಪಿದ್ರು ಆದರೆ ಮನೆಯವರನ್ನ ಒಪ್ಪಿಸೋದೇ ಸಮಸ್ಯೆ ಈಗ ಅಪ್ಪುಗೆ ಮೊದಲಿನಿಂದಲೂ ಅಣ್ಣವರ ಜೊತೆ ಓಡಾಡ್ಕೊಂಡಿದ್ರ ಮುದ್ದಿನ ಮಗ ಅನ್ಸ್ಕೊಂಡಿದ್ರು ತನ್ನ ಪ್ರೀತಿಯ ಬಗ್ಗೆ ಹೇಳಿ ಒಪ್ಪಿಸೋದು ಕಷ್ಟ ಏನೂ ಅನಿಸ್ತಿರ್ಲಿಲ್ಲ ಆದರೂ ಅಪ್ಪು ಯಾರಿಗೂ ಹೇಳದೆ ಫೋನ್ನಲ್ಲಿ ತನ್ನ ಪ್ರೀತಿನ ಮುಂದುವರಿಸ್ತಾ ಇದ್ರು ದಿನೇ ದಿನೇ ಅಪ್ಪು ಫೋನ್ಗೆ ಹೆಚ್ಚು ಸಮಯ ಕೊಡ್ತಾ ಇದ್ದನ್ನ ನೋಡಿ ಶಿವಣ್ಣ ವಿಚಾರಿಸಿದ್ರಂತೆ ವಿಚಾರ ಗೊತ್ತಾದ ಮೇಲೆ ಶಿವಣ್ಣ ಕೂಡ ತಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರಂತೆ ಕೆಲವು ದಿನಗಳು ಕಳೆದ್ಮೇಲೆ ಅಪ್ಪು ಅಶ್ವಿನಿ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಣ್ಣವ್ರ ಕೈಗೆ ಫೋನ್ ಕೊಟ್ಟು ಅಪ್ಪಾಜಿ ಈಕೆ ಅಶ್ವಿನಿ ಅಂತ ಫೋನ್ನ ಕೈನಲ್ಲಿ ಕೊಟ್ಟು ಮಾತಾಡಿಸಿದ್ರಂತೆ ಹಂಗೆ ಈಕೆನ ನಾನು ಪ್ರೀತಿಸ್ತಾ ಇದ್ದೀನಿ ಅಂತಲೂ ಹೇಳಿದ್ರಂತೆ ಅದಕ್ಕೆ ಅಣ್ಣವರು ಮುಗುಳ್ನಗೆಯಿಂದ ಒಪ್ಪಿಗೆ ಕೊಟ್ಟಿದ್ರಂತೆ ಸ್ವತಃ ಅಣ್ಣವರು ಒಪ್ಪಿದ ಮೇಲೆ ಎರಡೂ ಮನೆಯವರು ಕೂತು ಮದುವೆ ಮಾಡಿಸಿದ್ರು ಮದುವೆಯ ನಂತರ ಪ್ರತಿ ದಿನವೂ ನಮಗೆ ವ್ಯಾಲೆಂಟೈನ್ಸ್ ಡೇ ಅಂತ ಒಂದು ಇಂಟರ್ವ್ಯೂನಲ್ಲಿ ಅಪ್ಪು ಅವರು ಇದನ್ನು ಹೇಳ್ಕೊಂಡಿದ್ರು ಇದನ್ನ ನೋಡಿದ್ರೆ ಅಪ್ಪು ಅವರ ಪ್ರೀತಿಯ ಅಗಾಧತೆ ಎಷ್ಟಿತ್ತು ಅಂತ ತೋರಿಸುತ್ತೆ ಇತ್ತೀಚೆಗೆ ತಮ್ಮ ಧರ್ಮ ಪತ್ನಿಗೆ ಪೋರ್ಷಿ ಕಾರನ್ನ 4 ಕೋಟಿ ಬೆಲೆ ಉಳ್ಳ ಕಾರನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು PRK ಪ್ರೊಡಕ್ಷನ್ ಸಂಸ್ಥೆನ ಹುಟ್ಟಾಕಿದ್ರು ಇಬ್ರು ಸೇರಿ ಇವರಿಗೆ ಮುದ್ದಾದ 2 ಹೆಣ್ಮಕ್ಕಳು ಇದ್ದಾರೆ ದೊಡ್ಡವಳು ಧೃತಿ ಚಿಕ್ಕವಳು ವಂದಿತ ಅಪ್ಪುಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಬೆಟ್ಟದ ಹೂವು ಚಿತ್ರಕ್ಕೆ ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿ ಚಲಿಸುವ ಮೋಡಗಳು ಚಿತ್ರಕ್ಕೆ ಅತ್ಯುತ್ತಮ ಬಾಲನಟ ರಾಜ್ಯ ಪ್ರಶಸ್ತಿ 2 ನಕ್ಷತ್ರಗಳು ಚಿತ್ರಕ್ಕೆ ಅತ್ಯುತ್ತಮ ಬಾಲನಟ ರಾಜ್ಯ ಪ್ರಶಸ್ತಿ ಮಿಲನ ಚಿತ್ರಕ್ಕೆ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಜಾಕಿ ಚಿತ್ರಕ್ಕೆ ಅತ್ಯುತ್ತಮ ನಟ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ 3 ಸುವರ್ಣ ಫಿಲಿಂ ಫೇರ್ ಅವಾರ್ಡ್ಗಳು ಸಿಕ್ಕಿದೆ ಅಷ್ಟೇ ಅಲ್ಲ ಸೌತ್ ಫಿಲಿಂ ಫೇರ್ ಅವಾರ್ಡ್ ಕೂಡ ಸಿಕ್ಕಿದೆ ಇದು ಅಲ್ಲದೆ 4 ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಗಳನ್ನು ಕೂಡ ಗಳಿಸಿದ್ದಾರೆ ಸದಾ ಬಡವರಿಗಾಗಿ ಮಿಡಿಯುವ ಹೃದಯ ಪುನೀತ್ರದ್ದು ಕಷ್ಟ ಅಂದವರಿಗೆ ಸದಾ ಕೈಕೊಟ್ಟು ಕಾಪಾಡುವ ಹೃದಯ ಅವರದ್ದು ಆದರೆ ಏನೇ ಮಾಡಿದ್ರೂ ಕೂಡ
ಅದನ್ನ ಎಲ್ಲಿ ಕೂಡ ತೋರಿಸ್ಕೊಳ್ತಾ ಇರಲಿಲ್ಲ ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋದು ಪುನೀತ್ರ ನಿಲುವಾಗಿತ್ತು 2019 ರಲ್ಲಿ ನೆರೆ ಪರಿಸ್ಥಿತಿ ನಿಲುವು ಆದಾಗ ಸ್ವತಃ ಪುನೀತ್ ಅವರೇ ಅಲವು ಹಳ್ಳಿಗಳಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ನೆರವಾಗಿದ್ರು ಪ್ರಚಾರಕ್ಕಾಗಿ ಎಂದು ಅವರು ಸಹಾಯ ಮಾಡಿದವರೇ ಅಲ್ಲ ಅಪ್ಪು 26 ಅನಾಥಾಶ್ರಮಗಳು 45 ಉಚಿತ ಶಾಲೆಗಳು 16 ರುದ್ರಾಶ್ರಮ 19 ಗೋಶಾಲೆ 1800 ಮಕ್ಕಳ ಸಂಪೂರ್ಣ ವಿದ್ಯಾಭ್ಯಾಸ ಹಾಗೂ ಮೈಸೂರಿನಲ್ಲಿ ಶಕ್ತಿಧಾಮ ಅನ್ನೋ ಹೆಸರಿನಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ವ್ಯವಸ್ಥೆ ಕೂಡ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ರು ಅಪ್ಪು ಇದನ್ನ ಎಲ್ಲಿ ಕೂಡ ಹೇಳಿಕೊಂಡಿರಲಿಲ್ಲ ಇಷ್ಟೇ ಅಲ್ಲ ಮನೆ ಬಳಿ ಬಂದ ಅಭಿಮಾನಿಗಳಿಗೆ ಊಟ ಹಾಕದೆ ಕಳಿಸ್ತಾನೆ ಇರಲಿಲ್ಲ ಯಾರು ಎಲ್ಲೇ ಸಿಕ್ಕಿದ್ರು ನಗು ಮುಖದಲ್ಲೇನೇ ಮಾತಾಡ್ತಾ ಇದ್ರು ಇದೇ ಸಿಂಪ್ಲಿಸಿಟಿ ಜನರಿಗೆ ಇಷ್ಟ ಆಗ್ತಾ ಇತ್ತು ಅಪ್ಪುನ ನೀವು ಎಲ್ಲೇ ನೋಡಿ ಹೇಗೆ ನೋಡಿ ಯಾವ ಫೋಟೋದಲ್ಲೇ ಇಲ್ಲ ಯಾವ ವಿಡಿಯೋದಲ್ಲೇ ನೋಡಿ ಸದಾ ನಗು ಮುಖದಲ್ಲೇ ಇರ್ತಾ ಇದ್ರು ಅಪ್ಪು ನಟನೆಯ ಜೊತೆಗೆ ಹಾಡುಗಳನ್ನು ಕೂಡ ಆಡ್ತಾ ಇದ್ರು ಸುಮಾರು 50ಕ್ಕೂ ಹೆಚ್ಚು ಹಾಡುಗಳನ್ನು ಆಡಿದ್ದಾರೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಈ ಹಾಡುಗಳಿಂದ ಬರ್ತಿದ್ದ ದುಡ್ಡನ್ನು ಸಮಾಜ ಸೇವೆಗಾಗಿ ಅಪ್ಪು ಮೀಸಲಿಟ್ಟಿದ್ರು ಅಪ್ಪು ಎಂದಿಗೂ ತನ್ನ ತಂದೆಯ ದಾರಿನಲ್ಲೇ ನಡೆದವರು ತಂದೆಯಂತೆಯೇ ಎಲ್ರಿಗೂ ಗೌರವ ಕೊಡ್ತಾ ಬಂದಿದ್ರು ಅಭಿಮಾನಿಗಳು ಕೂಡ ಅಷ್ಟೇ ಅಣ್ಣ ಅವರಿಗೆ ಎಷ್ಟು ಗೌರವ ಕೊಡ್ತಿದ್ರು ಅಷ್ಟೇ ಗೌರವವನ್ನು ಅಪ್ಪುಗೆ ಕೊಡ್ತಾ ಇದ್ರು ಹೀಗೆ ತಂದೆಯಂತೆ ತಾನು ಕೂಡ ನೇತ್ರದಾನ ಮಾಡುವ ಮೂಲಕ ಪುನೀತ್ ಸಾವಿನಲ್ಲೂ ಕೂಡ ಸಾರ್ಥಕತೆ ಮೆರೆದಿದ್ದಾರೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೆಸರು ಮಾಡಿದ್ದ ಪುನೀತ್ರು ಇದೇನ್ ಸಾಯುವ ವಯಸ್ಸ ಇಲ್ಲ ದೇವರು ಮಾಡಿದ ಕೊಲೆನ ಗೊತ್ತಿಲ್ಲ ಆದರೆ ವಿಧಿಯಾಟದ ಮುಂದೆ ನಾವೆಲ್ಲ ಬರೀ ಪಾತ್ರಧಾರಿಗಳು ಮಾತ್ರನೇ ಕನ್ನಡ ಚಿತ್ರರಂಗದ ಅರಮನೆ ಇನ್ನು ಮುಂದೆ ರಾಜಕುಮಾರನಿಲ್ಲದ ಖಾಲಿ ಮನೆಯಾಗಿದೆ ಓ ದೇವರೇ ನೀನೆಷ್ಟು ಕ್ರೂರಿ